Hello? 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 हेलो. ಇರಮ್ಮ ಹಲೋ. ಒಂದ್ ನಿಮಿಷ ಕೇಳಿ, ಅವ್ರಿಗೇಂತಕ್ಕೆ ಅಷ್ಟೊಂದು ಟೆನ್ಷನ್ ತಗೋತಿದ್ದೀರಾ? ಅವ್ರಿಗೆ ಅಷ್ಟೊಂದು ಧೈರ್ಯ ಇದ್ದಿದ್ರೆ ಎದುರುಗಡೆ ಬಂದು ಮಾತಾಡ್ಬೇಕಾಗಿತ್ತು. ಏ ಇರಮ್ಮ, ಫೋನ್ ಏನಾರ ಮಾತಾಡ್ತಾನ ಲೇಪಿ. ಹಲೋ ಹಲೋ, ಹಲೋ. ಸುಮ್ಮನೆ ಕೈಲಿ ಹಾಂ ಅನ್ಕೊಂಡ್ಬೇಡ ಮಾತಾಡಪ್ಪ. ಟೆನ್ಷನ್ ಮಾಡ್ಕೊಂಡು. ಏ ಬರ್ದಾರ. ಹಾಂ ಮಾತಾಡೋರು, ಅವ್ರ ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ. ಯಾರು? ಹೇಳಮ್ಮ ಕೇಳಮ್ಮ. ಏಯ್, ಏನ್ ಮಕ್ಳು ಮರ್ಯಾದೆ ಕೊಡಲ್ಲ, ಈ ಕಂಡು ಮಾತಾಡಮ್ಮ. ಇನ್ನು ಯಾರು ಇರೋದು ಲೈನಲ್ಲಿ? ಅವ್ನ ಯಾರ ಚೂತಿ, ಅವನೇ ಮಾತಾಡು. ಏನ್ ಅಷ್ಟೊಂದು ಕಮೆಂಟ್ಸ್ ಗಳು ಇದಲ್ಲ, ಅಮ್ಮನ ಮಾತಾಡದೆ ಎದುರುಗಡೆ ಬಂದ್ ಮಾತಾಡ್ಬೋದಿತ್ತಲ್ವಾ? ಇಲ್ಲಮ್ಮ, ನಾವು ಪ್ರಶ್ನೆ ಮಾಡಿದ್ರಮ್ಮ ಅವ್ರಿಗೆ, ಅವ್ರು ನೋಡಿದ್ರೆ ಅಮ್ಮ ಅಕ್ಕ ಅಂತ ಬೈತಾ ಇದಾರೆ. ಇವಾಗ ಫೋನ್ ಮಾಡಿ ಇಷ್ಟೊತ್ತು ಬರೀ ಅಲ್ಲಿ ಹೊಲ್ಸು ಮಾತಾಡ್ತಾ ಇದಾರೆ. ನಮ್ಮನ್ನ ಅಕ್ಕೆ ಸುಳ ಮಗನೇ, ಇದಾ ಫಸ್ಟ್ ಮರ್ಯಾದೆ ಕೊಟ್ನ ಇಲ್ವಾ? ಸತ್ಯ ಮಾತಾಡು. ನೀನು ಫಸ್ಟ್ ಹೆಣ್ಣು ನಿಂದನೆ ಮಾಡೋದ್ ಲೇ ನಿಲ್ಸು, ಅಮ್ಮ ಅಕ್ಕ ಅಂತ ಬಯೋದ್ ನಿಲ್ಸು ಫಸ್ಟ್. ಲೇ, ನಿನ್ನ ಅಮ್ಮನ ಫಸ್ಟ್ ಮರ್ಯಾದೆ ಕೊಟ್ಟು ಮಾತಾಡೋಣ ಇಲ್ವಾ? ಇಲ್ಲ, ನೀನ್ ಅವ ಮಾತಾಡಿ ನೀನು ಅಂತ ಹೇಳು. ಯಾರೇ ಆಗಿರೋ ನನಗೆ ಬೇಕಾಗಿಲ್ಲ. ಲೇ, ನೀನು ನಾನು ಇದಕ್ಕೆಲ್ಲ ಯಾರಾಗಿಲ್ಲ. ಮಾತಾಡದೆ ನೀನು ಯಾವನಾದ್ರೂ ಬಿಡಲ್ಲ. ಲೇ, ಏನ ನಿನ್ನ ನೀನು ಅಮ್ಮನ ಹೇಳಿದೆ ಸಡ ನೀನು ಬಾಯಲ್ಲಿ ಕಿತ್ಕೊಳಕ್ ಬಂದಿದ್ದೆ ಆಗಲ್ಲ, ನಿನ್ ಬಾಯಲ್ಲಿ ತಾಯಿನ ಮಾತಾಡ್ಕೊಂಡು ಕೆಯ ಕಂಡೋರ ಹೆಣ್ ಸೂಳೆ ಮಕ್ಕಳು ಮಗನೇ, ಕಂಡೋರ ಹೆಣ್ ನಿನ್ನ ಮಕ್ಕಳು ಅಂತ ಅಷ್ಟೊಂದು ಕೆಯ ಹೇಳಿದ್ದೀಯಾ. ಸ್ಪೀಕರ್ ಮಾಡ್ಕೊಳಗ ಬರ್ಕೋ 997 3 2 4 ಶಿಣ ಕೂಡ ಆಟೋ ಕೇಳ್ತಾ ಕೂಬಿಡಾಳ ಅವನ್ನ ಅಮ್ಮ. ನಾವು ಎಲ್ಲ ಬರ್ಕೋ. ಹೇಳ್ಕೊಂಬಿಡ ಲೇ, ಅಡ್ವೊಕೇಟ್ ನಿನ್ನ ಅಂತ ಈ ಆಯ್ತು ರೀತಿ ಹೇಳ ಮಾತಾಡೋಣ. ಅಮ್ಮ ಯುನೈಟೆಡ್ಸ್ ಕೇಳಮ್ಮ, ಸಾಕು ಕೇಳಮ್ಮ, ನೋಡಿ ಏನಿದೆ, ಬನ್ನಿ ಸರ್ ಎದುರುಗಡೆ ಬಂದ್ ಮಾತಾಡಿ. ಏನಮ್ಮ ನಾವು ಸುಮ್ನೆ ಯಾಕೆ ಇದು ಎಫ್ ಬಿ ನಲ್ಲೆಲ್ಲ ಇಷ್ಟು ಉದ್ದ ಬರ್ಕೊಂಡು ಇದನ್ ಮಾಡೋದು? ಗಂಡತನ ಗಂಡ್ಸು ಅನ್ನೋದನ್ನ ಎಲ್ಲಾರ ಮುಂದೆನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಆಯ್ತಾ? ಯಾರ ಯಾರ ಪರಾನು ಇಲ್ಲ. ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ಯಾರಿಗ ಯಾರು ಬರಲ್ಲ. ನೀವ್ ಯಾರನ್ನ ವಹಿಸ್ಕೊಂಡು ಹೋಗ್ತಾ ಇದ್ದಾರೋ ಯಾರಾದ್ರೂ ಆಗಿರ್ಬೋದು, ಮಾತು ಎಲ್ಲ ಲಿಮಿಟ್ ಅಲ್ಲಿ ಪ್ರಶ್ನೆ ಇರಬೇಕು. ಮಾಡೋದು ನ್ಯಾಯವಾಗಿರ್ಬೇಕಲ್ಲಮ್ಮ, ಇವ್ರ ಈ ರೀತಿ ದೌರ್ಜನ್ಯ ನಮ್ಮನ್ನ ಅಕ್ಕೇ ನೋಡಿ. ನೋಡಿ ಈ ರೀತಿ ಮಾತಾಡೋದು ಮೊನ್ನೆ ಹೆಣ್ಮಕ್ಳು ತಂಡಕ್ಕೆ ಬಂದ ಸುಮ್ಗೆ ಬಿಡ್ಬೇಕ ಇವನ್ನ. ಏನೋ ಮಾತಾಡ್ತಾರೆ ಮಾತಾಡು. ಏ ಚುತ್ತಿ, ನಮ್ಮ ಮಕ್ಳು ನಮ್ಮ ಹೆಣ್ಮಕ್ಳು ಮಾತಾಡ್ತಾರೆ ಮಾತಾಡು. ನಿನ್ನ ಅಮ್ಮನ್ನ ಕೆಲೆ ಕಂಡು ನಿನ್ ತಾಯಿನ ಕೇಳ್ದವ್ರಿಂದ ಅಡ್ರೆಸ್ ಕೇಳ್ತಾ ಇದೀನಿ. ನಿನ್ನ ಅಮ್ಮನ್ ಲೇ, ನಿನ್ನ ಅಮ್ಮನ್ನ ಕೇಳ್ದವ್ ಅಡ್ರೆಸ್ ಕೇಳ್ತಾ ಇದೀನಿ. ನಿನ್ನ ಏ ನಿನ್ ಅಮ್ಮನ್ನ ಕೇಳಿದಾನೆ ಸಾಟ. ನಿನ್ನಂತ ಸುಳ ಮಕ್ಳಿಗೆ ನಿನ್ನ ಅಮ್ಮನ್ ಸಿಕ್ಬಿಡ ಕೈಗೆ. ಮಾತಾಡಿದ್ದು ಈ ಮುಂಚೆನು ಬಂದಿದ್ದು ವಿಡಿಯೋ ಆಡಿಯೋ ರೆಕಾರ್ಡಿಂಗ್ ನಾನು ಕೇಳಿದ್ವಿ. ಆಗ್ಲೂ ಎಲ್ಲಾರ್ದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಇವಾಗ ಇವ್ರ್ ಮಾತಾಡಿದ್ರು ಅಂತ ನಿಮ್ಗೆ ಅಷ್ಟು ಕೋಪ ಬರುತ್ತೆ ಅಂದ್ರೆ, ಇವ್ರ ಬಗ್ಗೆ ಇನ್ನೊಬ್ರು ಮಾತಾಡಿದಾಗ ಎಲ್ಲರಿಗೂ ಅಷ್ಟೇ ಕೋಪ ಬರುತ್ತೆ. ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ, ನಿಮ್ಮಲ್ಲೂ ಹೆಣ್ಮಕ್ಳು ಇರ್ತಾರೆ. ಮನೆ ಗಂಡಸ್ ಮರ್ಯಾದೆ ಊರ್ ತುಂಬಾ ಕಳ್ಕೊಂಬರಕಾಗತ್ತಾ? ಅಲ್ಲಮ್ಮ, ಇವಾಗ ನಮ್ಮನ್ನ ಬೈಲಿ, ಏನ್ ಬೇಕಾದ್ರೆ ಬೈಲಿ. ಮನೆ ಹೆಣ್ಮಕ್ಳು ತಂಡ ಯಾಕಮ್ಮ ಬರ್ಬೇಕು? ಆ ಮಗ ಈ ಮಗ ಅಮ್ಮ ಅಕ್ಕ ಅನ್ಕೊಂಡು ಅದು ಎಷ್ಟು ಅಸಹ್ಯವಾಗಿ ಮಾತಾಡ್ತಾನೆ ಅಂದ್ರೆ, ನೀವು ಕೇಳಿಸ್ಕೊಂಡು ನೀವೇ ಹೋಗಿತ್ತೀರ. ಥೂ, ಮರದಿ ಕೊಟ್ಟಲ್ಲ ಉಳಿಸ್ಕೊಳ್ಳಿ ಅಲ್ಲ. ನಿನ್ ತಾಯಿನ ಮಾತಾಡಿದ್ರು ಅಂತ ಮರದಿ ಕೊಟ್ಟಲ್ಲ ಚುತ್ಯ. ಸರ್, ಇವಾಗ ಎಲ್ಲಿ ಸಿಗ್ತೀರ ಅಂತ ಹೇಳಿ ಸರ್, ಹೋಗ್ಲಿ, ಇದನ್ನ ಮುಗಿಸೋಣ. ಪದೇ ಪದೇ ಇದನ್ನ ಹೇಳ್ಕೊಳ್ಳೋ ಅವಶ್ಯಕತೆ ಬೇಕಾಗಿಲ್ಲ. ಸುಮ್ನೆ ಅನ್ನೆಸೆಸರಿ ಹೇಳ್ಕೊಂಡು ಎಲ್ಲ ಗೊತ್ತಿದ್ದು, ನಾವು ಫೋನ್ ಮಾಡಿ ಈ ತರ ಮಾತಾಡಿದಾನೆ. ನಿನ್ನ ಅಮ್ಮನ ಸಾಟ ಸುಳ ಮಗನೇ, ಎಲ್ಲಿ ಸಿಕ್ಕಿದ್ರು? ಇರು ಶ್ರೀ, ಒಂದ್ ನಿಮಿಷ. ಮರದೇ ಕೊಟ್ಟಮ್ಮ, ಇವನು ಹೋಗೋ ಬರೋ ಅಂದ. ನನ್ನ ಅನ್ನ ಇಲ್ಲ ಕೇಳು. ಪ್ರದೀಪ್ ಅವರ, ಪ್ರದೀಪ್ ಅವರ ಅಂದಾಗ ಹೋಗೋ ಬರೋ ಅನ್ನ ಇಲ್ವ ಕೇಳ ಸುಳ ಮಗನ್ನ. ನನ್ನ ಹತ್ರ ಆಡಿಯೋ ರೆಕಾರ್ಡ್ ಇದೆ, ನಾನು ಕೇಳಿಸ್ಕೊಂಡಿದ್ದೀನಿ. ಆಡಿಯೋ ರೆಕಾರ್ಡ್ ನಾನು ಕೇಳಿಸ್ಕೊಂಡೆ. ನಾನು ಅದಕ್ಕೆ ಹೇಳ್ಕೊಂಡು ಇವ್ರ ಮೇಲೆ ಅವರು, ಅವ್ರ ಮೇಲೆ ಇವರು, ಇದು ಬೇಕಾಗೇ ಇಲ್ಲ. ಇಲ್ಲ ಬಿಡಮ್ಮ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಅದೇನೇ ಇದೆ ಅದು? ಏ ನಿಮ್ಮ ಅಮ್ಮನ್ ಕೇಸ್ಕೋ. ನಿಮ್ಮ ಅಮ್ಮನ್ ಕೇಕ್ ಬಂದಿದ್ದೆ ನಿಮ್ಮ ಅಮ್ಮನ್ ತು ನಮ್ಮನ್ ಕಾಂಡು ಸುಳೆ ಮಗನೇ. ನಿನ್ನ ಅಮ್ಮನ್ನ ಕೇ ಲೇ ಚೂತ್ಯ. ಲೇ, ನಿನ್ನ ಅಮ್ಮನ್